ನಾಳೆ ನಡೆಯುವಂಥ 9 ತಾರೀಕಿಗೆ ಸರ್ಕಾರದ ಕಾರ್ಯಕ್ರಮದಲ್ಲಿ ಕೂಡ ಯಾರೂ ಭಾಗವಹಿಸಬಾರ್ದಂತ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ತೀರ್ಮಾನ ಆಗಿದೆ. ಸೊ ಹೀಗಾಗಿ ಕಾರಣ ಅಂದರೆ ಗೊತ್ತಿರುವಂಥ ವಿಷಯ 7.5% ಮೀಸಲಾತಿ ಕೊಡಲಿಕ್ಕೆ ಸರ್ಕಾರ ಬಿಜೆಪಿ ಸರ್ಕಾರ ವಿಳಂಬ ಮಾಡ್ತಾ ಇದೆ. ಸೊ ಅದಕ್ಕೆ ಪ್ರತಿಭಟನೆಯಾಗಿ ಇಡೀ ಎಲ್ಲ ಸರ್ಕಾರಿ ಕಾರ್ಯಕ್ರಮ ರಾಜ್ಯದಲ್ಲಿ ನಡೆಯುವಂಥ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಿಗೆ ಬಹಿಷ್ಕಾರ ಹಾಕಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಸೊ ಹೀಗಾಗಿ ಖಾಸಗಿ ಕಾರ್ಯಕ್ರಮ ಮಾಡ್ಕೋಬೋದು, ಅವರವರ ಇಂಡಿವಿಜುವಲ್ ಆಗಿ ಮಾಡ್ಕೊಳ್ತಾರೆ. ಸರ್ಕಾರಿ ಕಾರ್ಯಕ್ರಮ ಯಾರು ಕೂಡ ನಾವು ಭಾಗವಹಿಸೋದಿಲ್ಲ. 720 ದಿವಸ ಸ್ವಾಮೀಜಿ ಅವರು ಸರ್ಕಾರ ಯಾಕೆ ಅವ್ರಿಗೆ ಯಾವುದೇ ಇಚ್ಛಾ ಶಕ್ತಿ ಇಲ್ಲ. ಅದು ಒಬ್ಬ ಸ್ವಾಮೀಜಿಯವರು ಇಷ್ಟು ದೀರ್ಘವಾಗಿ ಪ್ರತಿಭಟನೆ ಧರಣಿ ಮಾಡಿದ್ರು ಕೂಡ ಸರ್ಕಾರ ಇನ್ನೂ ಅದ್ರ ಬಗ್ಗೆ ಯಾವುದೇ ನಿರ್ಣಯ ತೆಗೆದಕ್ಕೆ ತಯಾರಿಲ್ಲ. ಅದಕ್ಕೆ ಇದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಹಂತಗಳಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಿಂದ ಪ್ರತಿಭಟನೆ ನಾವು ಮಾಡ್ತೀವಿ. ಸಚಿವರು ಹೇಳಿದ್ರು ಮುಗಿದು ಹೋದ್ರು, ಟೈಮು ಮುಗೀತು, ಅವ್ರ ಅವಧಿ ಮುಗಿಲಿಕ್ಕೆ ಬಂತು. 24 ತಾಸು ಹೇಳಿದ್ರು, 24 ತಿಂಗಳಿಗಿಂತ ಹೆಚ್ಚಾಗಿ ಹೋಯಿತು. ಸೊ ಅದೆಲ್ಲ ರಾಜಕೀಯ ಆಶ್ವಾಸನೆ ಅಷ್ಟೇ. ಅದು ನಾವ್ಯಾಕೆ ಅವ್ರವ್ರ ಸಂಘಟನೆ ಅವ್ರ ಸಮಾಜ ಬೆಳೆಸುವಂಥ ಕೆಲಸ ಅವ್ರವ್ರು ಮಾಡ್ತಾರೆ. ನಮ್ಮ ದೇಶದಲ್ಲಿ ಸಾಕಷ್ಟು ಸಂಘಟನೆಗಳಿದ್ದಾವೆ, ಅವ್ರ ಕೆಲವು ಸಂಘಟನೆಗಳು ಕೂಡ ಇದ್ದಾವೆ, ಅವರು ಇದ್ದಾವೆ ಕೆಲವು. ಸೊ ಅವರವರು ರಕ್ಷಣೆಗೋಸ್ಕರ ಮಾಡ್ಕೊಂಡಿರ್ತಾರೆ. ಸೊ ಅದನ್ನು ಸರಿನೋ ತಪ್ಪೋ ಸರ್ಕಾರ ಇದ್ದಾವೆ, ಅದನ್ನು ಎನ್ಕ್ವೈರಿ ಮಾಡಲಿಕ್ಕೆ, ವಿಚಾರಣೆ ಮಾಡಲಿಕ್ಕೆ ಅವ್ರು ಮಾಡಬೇಕು. ಅಲ್ಲ, ನಾ ಹೇಳಲಿಕ್ಕೆ ಉದ್ದೇಶ ಅಂದರೆ ಅವರು ಭಾಷಣಕಾರ ಏನು ಹೇಳಿದ್ರು, ಏನು ಹೇಳಿದ್ರು ಅವರು, ಜಾರಕಿಹೊಳಿ ಕುಟುಂಬ ಕೂಡಿ ನೀವು ಸರ್ಕಾರ ಬೀಳಿಸ್ರಿ ಅಂತ ಹೇಳಿದ್ರು ಅವರು. ಅದಕ್ಕೂ ಉತ್ತರ ಅಷ್ಟೇ ನಂದು, ಜಾರಕಿಹೊಳಿ ಕುಟುಂಬ ಎಲ್ಲರೂ ಕೂಡಿ ಅದನ್ನು ಏನು ಸರ್ಕಾರ ನಾವು ಬಿಡಿಸಿಲ್ಲ. ಮಲ್ಚನ್ ಜಾರಕಿಹೊಳಿಗೂ ಸಂಬಂಧ ಇಲ್ಲ, ಲಕ್ಕನಿಗೂ ಸಂಬಂಧ, ನಮಗೂ ಸಂಬಂಧ ಇಲ್ಲ. ಸಂಬಂಧ ಯಾರಿಗೆ? ನಾ ಹೇಳೋಂಥ ಉದ್ದೇಶ ಒಬ್ಬರು ಮಾಡಿದಾರೆ, ಒಬ್ಬರಿಗೆ ಬರಬೇಕು. ಕುಟುಂಬ ಅಂದರೆ ತಪ್ಪು ಸಂದೇಶ ಹೋಗ್ತೈತಲ್ಲ, ಅದಕ್ಕೆ ಹೇಳಿದ್ದಷ್ಟೇ ನಾನು.